ದೇವತೆಗಳು ಕೂಡ ಅದರ ನಿಮಿತ್ತವಾಗಿ ನಮಸ್ಕಾರ ಪ್ರಸಂಗವನ್ನ
ವಿಷಯ ಬರುವಂತದ್ದಾಗಿದೆ. ಅದಕ್ಕೆ ನಮ್ಮ ನಮ್ಮ ಯೋಗ್ಯತೆ ಧನ್ಯವಾಗಬೇಕು. ಯೋಗ್ಯತೆ ಮೀರಿ ಪ್ರಯತ್ನವನ್ನು ಮಾಡುವಂತ ಮೇಲೆ ರಾಹು ಮತ್ತು ಬುದ್ಧವು ಮೊದಲ ಧನ್ಯ ಬರ್ತಾಗಿದೆ. ಅದಕ್ಕೋಸ್ಕರವಾಗಿ ನೀನು ಕೈನಿಮಿತ್ತವಾಗಿ ಇರುವ ಅಧ್ಯಯನ ಮೊದಲು ಬರುವುದು ಪ್ರವೇಶದ ಜ್ಞಾನ ವಿರುದ್ಧ ರೂಪ ಕೈ ಭಕ್ತ ಜನರೆಲ್ಲರೂ ಕೂಡ ಜನರಿಗೆ ವಿಚಾರ ಸಂವಿಧಾನಗಳನ್ನು ಬಿಡುವಂತವನಾಗಿ ಅಧ್ಯಯನವನ್ನು ಬಿಡುವಂತವನಾಗಿ ಇವರಿಂದ ಜನರನ್ನು ಕೂಡ ಅಧೋಗತಿ ಆಗುವಂತಹ ಒಂದು ಕಾರ್ಯ ಮಾಡ್ತಾ ಇದ್ದಾನೆ ಅಷ್ಟೇ ಅಲ್ಲ. ಮತ್ತು ಅವನಿಗೆ ಇನ್ನೊಂದು ಲೋಕದೇವರ ಜೊತೆ ಅವರು ಭಾಗ ಕೊಡ್ತಾರೆ.